ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ರುಚಿಕರವಾದ ಮಜ್ಜಿಗೆ ಸಾಂಬಾರ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಈ ಸಾಂಬಾರ್ ಮುಂದೆ ನೀವು ಯಾವ ಸಾಂಬಾರ್ ತಿಂದ್ರೂ ಇದರಷ್ಟು ರುಚಿ ಕೊಡೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ರುಚಿ. ಇದನ್ನು ತಿಂದರೆ ನೀವು ಕಳೆದೋಗ್ಬಿಡ್ತೀರಾ, ಗ್ಯಾರಂಟಿ. ಅಷ್ಟು ಆನಂದಮಯವಾಗುತ್ತೆ ಇದನ್ನು ತಿಂದಾಗ ನಮಗೆ. ಈ ಬೇಸಿಗೆ ಕಾಲದಲ್ಲಂತೂ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಥರ ಸಾಂಬಾರ್ ಇದ್ಬಿಟ್ರೆ ದೇಹಕ್ಕೆ ಅಷ್ಟು ತಂಪು ಕೊಡುತ್ತೆ. ಈ ಸಾಂಬಾರ್ ಮುಂದಗಡೆ ಯಾವ ಬೇಳೆ ಸಾಂಬಾರು ಬೇಡ, ಯಾವ ರಸಮ್ಮು ಬೇಡ, ಯಾವ ಸಾಂಬಾರು ಕೂಡ ಇದರಷ್ಟು ರುಚಿ ಕೊಡೋಕ್ಕಾಗಲ್ಲ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಹಾಗಿದ್ರೆ ಬನ್ನಿ ಈ ರುಚಿಕರವಾದ ಮಜ್ಜಿಗೆ ಸಾಂಬಾರು ಮಾಡೋ ವಿಧಾನ ನೋಡೋಣ. ಮೊದಲೇದಾಗಿ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. ನೀವು ಯಾವ ಮೊಸರು ಯೂಸ್ ಮಾಡಿದ್ರು ಕೂಡ ನಡೆಯುತ್ತೆ. ಆದಷ್ಟು ಮನೆಯಲ್ಲಿ ಮಾಡಿರೋ ಮೊಸರು ಯೂಸ್ ಮಾಡಿದರೆ ಸಾಂಬಾರು ಇನ್ನೂ ಚೆನ್ನಾಗಿ ಬರುತ್ತೆ. ಮನೆಯಲ್ಲಿ ಮಾಡಿರೋ ಮೊಸರು ಸಿಕ್ಕಿಲ್ಲ ಅಂತಂದರೆ ನೀವು ಪಾಕೆಟ್ ಮೊಸರನ್ನು ಕೂಡ ಯೂಸ್ ಮಾಡಬಹುದು. ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಸೇರಿಸಿಬಿಟ್ಟು ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಇಲ್ಲಿ ರೀತಿಯಾಗಿ ಗ್ರೈಂಡ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಮಜ್ಜಿಗೆ ರೆಡಿಯಾಗಿ ಆಗಿದೆ. ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಅದಾದ ನಂತರ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಬಿಟ್ಟು ಮತ್ತೆ ಇದಕ್ಕೆ ಇವಾಗ ನೀರು ಸೇರಿಸ್ಕೊಳ್ಳಿ. ಪಾಕೆಟಲ್ಲಿ ಮಾಡಿರೋ ಮೊಸರು ಗಟ್ಟಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ನೀರನ್ನು ಜಾಸ್ತಿಯಾಗಿ ಸೇರಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಮನೇಲಿ ಮಾಡಿರೋ ಮೊಸರು ಯೂಸ್ ಮಾಡಿರೋದ್ರಿಂದ ಮೊಸರು ಅಷ್ಟೇನು ಗಟ್ಟಿ ಇಲ್ಲ. ಸೊ ಅದಕ್ಕೋಸ್ಕರ ನೀರು ಕಡಿಮೆ ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ನಂತರ ನೋಡಿ ಫ್ರೆಂಡ್ಸ್, ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಇದಕ್ಕೆ ಇವಾಗ ಹುರಿದಿರುವಂತಹ ಶೇಂಗಾ ಹಾಕ್ಕೊಳ್ಳಿ, ಒಂದು 4-5 ಟೀಸ್ಪೂನಷ್ಟು. ಅದಾದ ನಂತರ ಒಂದು 4 ಹಸಿರುಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನಂತರ ಒಂದು 2 ಇಂಚಷ್ಟು ಶುಂಠಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಒಂದು 4-5 ಬೆಳ್ಳುಳ್ಳಿ ಹೆಸಳು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹೆಸಳನ್ನು ಸುಲಿಯಕ್ಕೆ ಹೋಗ್ಬಾರ್ದು. ಅದಾದ ನಂತರ 1 teaspoonಷ್ಟು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಮೇನ್ ಇಂಪಾರ್ಟೆಂಟ್, ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ. ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನಿಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ನೀರೇನು ಸೇರಿಸಿಲ್ಲ, ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿರೋ ಪೇಸ್ಟ್ ರೆಡಿಯಾಗುತ್ತೆ. ಅದಾದ ನಂತರ ಫ್ರೆಂಡ್ಸ್, ರೆಡಿ ಮಾಡಿದಂತಹ ಮಜ್ಜಿಗೆಗೇನೆ ಇವಾಗ ಗ್ರೈಂಡ್ ಮಾಡಿದಂತಹ ಪೇಸ್ಟ್ ಹಾಕ್ಕೊಳ್ಳೋಣ. ಇದನ್ನು ಹಾಕಿದ ನಂತರ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಜ್ಜಿಗೆಯಲ್ಲಿ. ನೀಟಾಗಿ ಕಲಸ್ಕೊಳ್ಳಿ. ಪೇಸ್ಟ್ ಎಲ್ಲ ಮಜ್ಜಿಗೆ ಜೊತೆ ಚೆನ್ನಾಗಿ ಕಲ್ತ್ಕೊಳ್ಬೇಕದು. ಅದಾದ ನಂತರ ಇದಕ್ಕೆ ನಿಮಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಇವಾಗ ಮಜ್ಜಿಗೆ ಈ ರೀತಿಯಾಗಿ ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ. ಅದು ಬಿಸಿಯಾದ ನಂತರ ಅದಕ್ಕೇನು ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿದ ನಂತರ ಜೀರಿಗೆ ಹಾಕ್ಕೊಳ್ಳೋಣ. ಅದಾದ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನಂತರ ಒಂದು 2-3 ಒಣಮೆಣಸಿನ್ಕಾಯಿನ ಕೈಯಿಂದನೇ ಮುರಿದ್ಬಿಟ್ಟು ಹಾಕ್ಕೊಳ್ಳೋಣ. ನಂತರ ನಾನಿಲ್ಲಿ 2-3 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ. ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕಿದ ನಂತರ ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಕಲರ್ ಚೇಂಜ್ ಆಗೋವರೆಗೂ. ಅದಾದ ನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಇದನ್ನು ಇವಾಗ ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಇವಾಗ ರೆಡಿ ಮಾಡಿದಂತಹ ಮಜ್ಜಿಗೆ ಹಾಕ್ಕೊಂಡ್ಬಿಡಿ. ಮಜ್ಜಿಗೆ ಹಾಕಿದ ನಂತರ ನೋಡಿ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನೀವು ರುಚಿ ನೋಡ್ಕೊಳ್ಬಹುದು. ನಿಮಗೆ ಉಪ್ಪು ಕಡಿಮೆ ಅನಿಸಿದರೆ ಉಪ್ಪು ಹಾಕ್ಕೊಳ್ಳಿ. ಮತ್ತೆ ನಾವು ಮೊದಲೇ ಮಜ್ಜಿಗೆ ಕಲಸುವಾಗ ಉಪ್ಪು ಹಾಕಿರ್ತೀವಿ ಆಲ್ರೆಡಿ. ಸೊ ಈ ಟೈಮಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ, ಕಡಿಮೆ ಅನಿಸಿದರೆ ಒಂದು ಸ್ವಲ್ಪ ಹಾಕ್ಕೊಳ್ಬಹುದು. ನಂತರ ನೋಡಿ ಇವಾಗ ಇದನ್ನು ಮೇಲ್ಗಡೆ ಮುಚ್ಚಿಬಿಟ್ಟು
ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಓಕೆ ನೋಡಿ, ಇವಾಗ 1-5 ಮಿನಿಟ್ಸ್ ಕಂಪ್ಲೀಟಾಗಿ ಆಗಿದೆ, ಚೆಕ್ ಮಾಡ್ಕೊಳ್ಳೋಣ. ವಾವ್ ನೋಡಿ ಫ್ರೆಂಡ್ಸ್, ಇವಾಗ ಬಾಯಲ್ಲಿ ನೀರು ಬರುತ್ತೆ ನೋಡಿದ್ರೇ. ಅಷ್ಟು ರುಚಿಕರವಾದ ಮಜ್ಜಿಗೆ ಸಾಂಬಾರ್ ರೆಡಿಯಾಗಿದೆ. ಈ ಬೇಸಿಗೆಯಲ್ಲಿ ನಾವು ಈ ರೀತಿಯಾಗಿರೋ ಸಾಂಬಾರ್ ತಿಂದರೆ ದಿಢೀರಾಗಿ ನಮ್ಮ ದೇಹಕ್ಕೆ ಶಕ್ತಿ ಬರುತ್ತೆ, ಅದಲ್ಲದೆ ಮನಸ್ಸು ಕೂಡ ಪ್ರಶಾಂತವಾಗಿರುತ್ತೆ. ಹಾಗಿದ್ರೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ರುಚಿಕರವಾದ ಮಜ್ಜಿಗೆ ಸಾಂಬಾರ್ ಮಾಡೋದಂತ. ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.